ಚಾನಲ್ ನೀವು ನೋಡ್ತಾ ಇದ್ರೆ ನವೀನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಿಮ್ಮ ಪ್ರೀತಿಯ ನವೀನ್ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಬಸವ ಟ್ರಿನೇಶ್ ಗೇಮ್ನಲ್ಲಿ ನಾಲ್ಕು ವೆರೈಟಿ ಆಫ್ ರೋಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಒಂದು ಆಫ್ ರೋಡನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಈ ಒಂದು ಆಫ್ ರೋಡ್ ಇರುವಲ್ಲಿ ಹೇಗೆ ರೀಚ್ ಆಗೋ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಈ ಒಂದು ಆಫ್ ರೋಡ್ಗೆ ಪಾಸ್ವರ್ಡ್ ಇರುವ ಕಾರಣದಿಂದ ಫ್ರೆಂಡ್ಸ್ ನಾ ಪಾಸ್ವರ್ಡನ್ನು ವಿಡಿಯೋ ಮಿಡ್ಲಲ್ಲಿ ಕೊಟ್ಟಿರ್ತೀನಿ. ಆದ್ದರಿಂದ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಈ ಆಫ್ ರೋಡ್ ಪ್ಯಾಕನ್ನು ಕ್ರಿಯೇಟ್ ಮಾಡಿದವರು ಟಿ ಬಿ ಆರ್ ಗೇಮಿಂಗ್ ಅಫಿಷಿಯಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅವರು, ಅವ್ರನ್ನೂ ಲಿಂಕನ್ನು ಕೊಟ್ಟಿರ್ತೀನಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆದಂಥ ಆಪ್ಷನ್ಸ್ ಕೊಟ್ಟರೆ ನಾ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ, ವಿಡಿಯೋ ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ಹಾಗೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿದರೆ ನನ್ನ ಬಸ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನು ಈ ಒಂದು ಆಫ್ ರೋಡನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ನೀವು ಜಂಬಿ ಟು ಪಾಲಿಬಂಗ್ ಅಥವಾ ಪಾಲಿಬಂಗ್ ಟು ಜಂಬಿ ಆದರೆ ನಿಮಗೆ ಮೂರು ಮ್ಯಾಪ್ ಕಂಪ್ಲೀಟ್ ಆದ ನಂತರ ಈ ಒಂದು ಆಫ್ ರೋಡ್ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು ಆಫ್ ರೋಡ್ ಹೋಗೋಕ್ಕೆ ನಾನು ಇವಾಗ ಯೂಸ್ ಮಾಡ್ತಿರೋ ಮ್ಯಾಪ್ ಬಂದು ಮೊದಲು ನಾನು ಜಂಬಿ ಕ್ಲಿಕ್ ಮಾಡಿ, ಆನಂತರ ಪಾಲಿಬಂಗ್ಗೆ ಕ್ಲಿಕ್ ಮಾಡಿದ್ದೀನಿ. ಆದ್ದರಿಂದ ನಾನು ಮೊದಲು ಜಂಬಿ ಸ್ಟ್ಯಾಂಡಿಂದ ಹೊರಟು ಇವಾಗ ಪಾಲಿಬಂಗ್ ಕಡೆ ಹೋಗ್ತಾ ಇದ್ದೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ಒಂದು ವೆರೈಟಿ ಆಫ್ ರೋಡ್ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಆಫ್ ರೋಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಕ್ರಿಯೇಟರ್ ಚಾನಲ್ಗೆ ಹೋಗಿ ಫ್ರೆಂಡ್ಸ್. ಯಾಕಂತಂದರೆ ಕ್ರಿಯೇಟರ್ ಚಾನಲ್ಲಿ ನಾಲ್ಕು ವೆರೈಟಿಯ ಮ್ಯಾಪನ್ನು ತೋರಿಸ್ಕೊಟ್ಟಿದ್ದಾರೆ. ನಿಮಗೆ ಆ ನಾಲ್ಕು ವೆರೈಟಿ ಆಫ್ ರೋಡಲ್ಲಿ ನಿಮಗೆ ಯಾವ ಒಂದು ಆಫ್ ರೋಡ್ ಇಷ್ಟ ಆಗುತ್ತೆ ಆ ಒಂದು ಆಫ್ ರೋಡ್ ಪ್ಯಾಕನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವೇನಾದರೂ 2GB ರ್ಯಾಮಲ್ಲಿ ಒಂದು ಗೇಮನ್ನು ಪ್ಲೇ ಮಾಡ್ತಿದ್ದೀವಿ, ಒಂದು ಆಫ್ ರೋಡನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಕೇಳಿದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ರೀತಿಯ ಲ್ಯಾಗ್ ಇಶ್ಯೂ ಇರೋದಿಲ್ಲ, ಯಾವುದೇ ರೀತಿಯ ಹೀಟ್ ಪ್ರಾಬ್ಲಮ್ ಇರೋದಿಲ್ಲ, ಈಸಿಯಾಗಿ ವರ್ಕ್ ಆಗುತ್ತೆ ಗೇಮ್, ಯಾವುದೇ ರೀತಿ ಲ್ಯಾಗ್ ಆಗೋದಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ಈ ಒಂದು ಆಫ್ ರೋಡನ್ನು ಇನ್ಸ್ಟಾಲ್ ಮಾಡಿದ ನಂತರ ನೀವು ಬಸವ ಟ್ರಿನೇಶ್ ಗೇಮ್ನಲ್ಲಿ ಜಂಬಿ ಟು ಪಾಲಿಬಂಗ್, ಪಾಲಿಬಂಗ್ ಟು ಜಂಬಿ ಆದರೆ ನಿಮಗೆ ಮೂರು ಮ್ಯಾಪ್ ಕಂಪ್ಲೀಟ್ ಆದ ನಂತರ ಈ ಒಂದು ಆಫ್ ರೋಡ್ ಸಿಗುತ್ತೆ. ಆದ್ದರಿಂದ ನೀವು ಒಂದು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ರಾಜ್ಯ, ಜಿಲ್ಲೆ, ತಾಲೂಕು. ನೀವು ತಾಲೂಕು ಕಂಪ್ಲೀಟ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಗ್ರಾಮ ಅಂತ ಹೇಳ್ತೀವಲ್ಲ ಅಲ್ಲಿ ಬರುತ್ತೆ ಈ ಒಂದು ಆಫ್ ರೋಡ್. ಯಾಕಪ್ಪ ವಿಷಯ ಹೇಳಿದೆ ಅಂದರೆ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೂ ವಿಡಿಯೋನ ಸ್ಪೀಡ್ ಮೋಷನ್ ಮಾಡಿದ್ದೀನಿ, ಆದರೆ ನಿಮ್ಗೆ ಸ್ವಲ್ಪ ರೂಟ್ ಎಲ್ಲ ಸ್ವಲ್ಪ ಚೇಂಜಸ್ ರೀತಿ ಕಾಣುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ ನೀವು ರಾಜ್ಯ, ಜಿಲ್ಲೆ, ತಾಲೂಕು, ನಿಮಗೆ ಗ್ರಾಮದಲ್ಲಿ ಒಂದು ಆಫ್ ರೋಡ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀವು ಮೂರು ಮ್ಯಾಪನ್ನು ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಮೂರು ಮ್ಯಾಪನ್ನು ಕಂಪ್ಲೀಟ್ ಮಾಡಿ ನಿಮಗೆ ನಾಲ್ಕನೇ ಮ್ಯಾಪ್ನಲ್ಲಿ ನೀವು ಜಂಬಿ ಟು ಪಾಲಿಬಂಗ್ ಬಂದರೆ ನಾಲ್ಕನೇ ಮ್ಯಾಪ್ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ನೀವು ಪಾಲಿಬಂಗ್ ಟು ಜಂಬಿ ಬಂದರೆ ನಿಮಗೆ ಮೂರನೇ ಮ್ಯಾಪ್ ಸ್ವಲ್ಪ ದೂರ ಬಂದಾಗ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವಾಗ ಲಾಸ್ಟ್ ಮ್ಯಾಪ್ ಆಗಿರುತ್ತೆ ಫ್ರೆಂಡ್ಸ್. ಈ ಲಾಸ್ಟ್ ಮ್ಯಾಪ್ ಕಂಪ್ಲೀಟ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಒಂದು ಆಫ್ ರೋಡ್ ಸಿಗುತ್ತೆ. ಆದರೆ ನಾವು ಇವಾಗ ಇದು ಲಾಸ್ಟ್ ಮ್ಯಾಪ್ ಆಗುತ್ತೆ, ಇದು ಲೋಡಿಂಗ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಮೂರು ಮ್ಯಾಪ್ ಕಂಪ್ಲೀಟ್ ಆದ ನಂತರ ನಾಲ್ಕನೇ ಮ್ಯಾಪ್ ಸ್ಟಾರ್ಟಿಂಗಲ್ಲಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೀವು ಈ ರೀತಿ ಲೆಫ್ಟ್ಗೆ ಟರ್ನ್ ತಗೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ನೀವು ನೋಡ್ಕೊಂಡು ಟರ್ನ್ ತಗೋಬೇಕಾಗುತ್ತೆ, ಯಾಕಂತಂದರೆ ನಮ್ಮ ಆಪೋಸಿಟ್ ವೆಹಿಕಲ್ಗಳೆಲ್ಲ ಬರ್ತಾ ಇರ್ತವೆ. ಇಲ್ಲಿ ಸೈಡ್ ಕೊಡಲಿಕ್ಕೆ ಸ್ವಲ್ಪನೇ ಸ್ವಲ್ಪ ಜಾಗ ಇರೋ ಕಾರಣದಿಂದ ಇಲ್ಲಿ ಸ್ವಲ್ಪ ನೀವು ನೋಡ್ಕೊಂಡು ಕೇರ್ಫುಲ್ಲಾಗಿ ಟರ್ನ್ ತಗೋಬೇಕಾಗುತ್ತೆ. ಇನ್ನು ರೋಡ್ ಅವಸ್ಥೆ ನೋಡ್ತಾ ಇದ್ದೀರ ಫ್ರೆಂಡ್ಸ್, ಯಾವ್ದು ಕಾಣುತ್ತೆ ಅಂತೇಳಿ ಡ್ಯಾಂಬರ್ ಎಲ್ಲ ಕಿತ್ತೋಗಿದೆ, ಟಾರ್ ಎಲ್ಲ ಕಿತ್ತೋಗಿ ಅಲ್ಲೆಲ್ಲ ಗುಂಡಿಗಳಾಗಿವೆ ಫ್ರೆಂಡ್ಸ್. ಆ ಗುಂಡಿಗಳಲ್ಲಿ ಕೊಳಚೆ ನೀರು ನಿಂತಿರುವಂತೆ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವೇನಾದರೂ ಹೆವಿ ಸಸ್ಪೆನ್ಷನ್ ಇರುವಂಥ ಮೋಡನ್ನು ಏನಾದರೂ ತಂದರೆ ಇಲ್ಲಿ ನೀವು ಗೇಮ್ ಪ್ಲೇ ಮಾಡಲಿಕ್ಕೆ ತುಂಬ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ರೋಡ್ ಹದ್ದಾಗಿಟ್ಟಿದ್ದು ಅಲ್ಲಲ್ಲೇ ಉಬ್ಬು ತೊಗ್ಗಿರೋ ಕಾರಣದಿಂದ ಇಲ್ಲಿ ನಾವೇನಾದರೂ ಹೆವಿ ಸಸ್ಪೆನ್ಷನ್ ಇರುವಂಥ ಮೋಡನ್ನು ಏನಾದರೂ ಡ್ರೈವ್ ಮಾಡಿದರೆ ತುಂಬ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೂಟ್ ಎಲ್ಲ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ. ಇನ್ನು ನೀವು ಈ ಒಂದು ಆಫ್ ರೋಡನ್ನು ಹೇಗೆ ಡೌನ್ಲೋಡ್ ಮಾಡೋದಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಫ್ ರೋಡ್ ಮೋಡ್ ಅಂತಿದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಕ್ರಿಯೇಟರ್ ಚಾನಲ್ಗೆ ಹೋಗ್ತೀರಾ. ನೀವು ಅವರ ಡಿಸ್ಕ್ರಿಪ್ಷನ್ಗೆ ಹೋಗಿ ಅವರ ಡಿಸ್ಕ್ರಿಪ್ಷನ್ಗೆ ಹೋದಾಗ ಅವರು ರೋಡ್ ಒನ್, ರೋಡ್ ಟು, ರೋಡ್ ತ್ರೀ, ರೋಡ್ ಫೋರ್ ಈ ರೀತಿಯಾಗಿ ನಾಲ್ಕು ವೆರೈಟಿಯ ರೋಡ್ ಪ್ಯಾಕ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಯೂಸ್ ಮಾಡ್ತಿರುವಂಥ ರೋಡ್ ಪ್ಯಾಕ್ ಬಂದು ನಾಲ್ಕನೇ ವೆರೈಟಿಯ ರೋಡ್ ಪ್ಯಾಕ್ ಆಗಿರುತ್ತೆ. ನೀವು ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕ್ರಿಯೇಟರ್ ಚಾನಲಲ್ಲಿ ನಿಮಗೆ ಯಾವ ಒಂದು ಆಫ್ ರೋಡ್ ಇಷ್ಟ ಆಗುತ್ತೆ ಆ ಒಂದು ಆಫ್ ರೋಡನ್ನು ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಅವರು ನಿಮಗೆ ಮೀಡಿಯಾ ಫೈರ್ ಮೂಲಕ ಪ್ರೊವೈಡ್ ಅನ್ನು ಮಾಡಿರ್ತಾರೆ ನಾಲ್ಕು ಆಫ್ ರೋಡ್ ಮೋಡನ್ನು. ಇನ್ನು ಈ ಒಂದು ಆಫ್ ರೋಡನ್ನು ಡೌನ್ಲೋಡ್ ಮಾಡಿದ ನಂತರ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋ ಅಂತೇಳಿ ನಾನು ಇವಾಗ ಮೊಬೈಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಇನ್ನು ಆ ರೀತಿಯಾಗಿ ರೋಡ್ ಮೋಡನ್ನು ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಮೊಬೈಲಲ್ಲಿ ZArchiver ಅಪ್ಲಿಕೇಶನ್ಗೆ ಬನ್ನಿ. ZArchiver ಅಪ್ಲಿಕೇಶನ್ಗೆ ಬಂದ ನಂತರ ಫ್ರೆಂಡ್ಸ್ ನೀವು ನಿಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ನಾನು ನನ್ನ ಡೌನ್ಲೋಡ್ ಫೋಲ್ಡರ್ಗೆ ಹೋದ ಫ್ರೆಂಡ್ಸ್, ಇಲ್ಲಿ ರೋಡ್ 4x TWire ಗೇಮಿಂಗ್ ಅಫಿಷಿಯಲ್ ಜಿಪ್ ಅಂತಿದ್ದು ಆ ಫೈಲ್ ಮೇಲೆ ಸ್ಮಾಲಾಗಿ ಟ್ಯಾಪ್ ಮಾಡಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಕಾಣ್ತಿಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಪಾಸ್ವರ್ಡನ್ನು ರೆಕಮೆಂಡ್ ಮಾಡುತ್ತೆ. ನೀವು ಪಾಸ್ವರ್ಡನ್ನು ಹಾಕಬೇಕು, ಇದರ ಪಾಸ್ವರ್ಡ್ನ ವಿಡಿಯೋ ಮಿಡ್ಲಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಕಾರಣಕ್ಕೂ ನೀವು ಕಮೆಂಟಲ್ಲಿ ಕೇಳೋಕೋಬೇಡಿ ಇದರ ಪಾಸ್ವರ್ಡನ್ನು.
ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ರೋಡ್ ಕೋಡ್ ನಿಮ್ಮ ಒಂದು ಬಸ್ ಇಂಟರ್ನ್ಯಾಷನಲ್ ಗೇಮ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಆಫ್ ರೋಡ್ ನೀವು ಯಾವೊಂದು ಆಫ್ ರೋಡನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತೀರಾ ಆ ಒಂದು ಆಫ್ ರೋಡ್ ನಿಮ್ಮ ಒಂದು ಬಸ್ ಇಂಟರ್ನ್ಯಾಷನಲ್ ಗೇಮ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ನೀವು ಈ ಒಂದು ಆಫ್ ರೋಡ್ ಮೋಡನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋಂತ ಗೊತ್ತಾಯ್ತದೋ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಅವ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಅವರು ಕೂಡ ಇಂಥ ಗೇಮನ್ನು ಆಡಿ ಮಸ್ತ್ ಮಜಾ ಮಾಡಲಿ ಅಂತ ಹೇಳ್ತಾ ಇವತ್ತಿನ ನೀವು ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.